ಎಲ್ರಿಗೂ ನಮಸ್ಕಾರ. ತುಂಬ ಕಷ್ಟ ಆಗುತ್ತೆ ಮಾತಾಡಕ್ಕೆ, ಯಾಕಂದ್ರೆ ಎಲ್ರಿಗೂ ಅವನ ಬಗ್ಗೆ ಮಾತಾಡಿದಿರ. ಇವಾಗ ರಾಘು ಅಂತೂ ಇನ್ನೂ ಏನೋ ದೊಡ್ಡ ದೊಡ್ಡದಾಗ ಮಾತಾಡ್ಬಿಟ್ಟು ಹೋಗ್ಬಿಟ್ಟ, ನಾಚಿಕೆ ಆಗುತ್ತೆ ನಮಗೆ ನಿಂತ್ಕೊಂಡು ಮಾತಾಡೋದಕ್ಕೆ. ಅವನ ಬಗ್ಗೆ ಮಾತಾಡೋಕೆ ಇನ್ನೇನಿದೆ, ನಾನಂತೂ ಅವನ ಬಗ್ಗೆ ಮಾತಾಡಿ ಮಾತಾಡಿ ಒಂದೊಂದ್ಸತಿ ಅನ್ಸುತ್ತೆ ಅವನ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟು ನನ್ನ ಕಣ್ಣಿಗೆ ಅವನು ಆಗೋಯ್ತು ಅಂತ ಅನ್ಸುತ್ತೆ. ನನ್ನ ತಮ್ಮನು ನನ್ನ ದೃಷ್ಟಿನೇ ಆಗೋಯ್ತು ಅನ್ಸುತ್ತೆ. ಯಾವ ಸಮಾರಂಭ ತಗೊಳ್ಳಿ, ಯಾವ ಇಂಟರ್ವ್ಯೂ ತಗೊಳ್ಳಿ, ಎಲ್ಲರೂ ಕೇಳ್ತಾರೆ ಏನು ಅಷ್ಟೊಂದು ಹೊಗಳ್ತಿ ಅಷ್ಟೊಂದು ಹೊಗಳ್ತಿ ಅನ್ನ ತಮ್ಮನ್ನ ಅಂತ. ಅವನು ಹೊಗಳ ಪದಾರ್ಥ ತಗೊಂಡು ಯಾವುದನ್ನಿಲ್ಲ ಹೇಳಿ, ಚಿಕ್ಕ ವಯಸ್ಸಿಂದ ಹಿಡಿದು ಇವತ್ತುವರೆಗೂ ನಾ ಎಷ್ಟೋ ಇಂಟರ್ವ್ಯೂ ಹೇಳ್ಕೊಂಡಿದ್ದೆ ನಾನು ಇನ್ಸ್ಪೈರ್ ಆಗಿದ್ದೆ ಅವನಿಂದ ಅಂತ. ಯಾಕಂದ್ರೆ ನನ್ನ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಟ್ ಮಾಡೋದಕ್ಕೆ. ನಾವು ಆಲ್ಮೋಸ್ಟ್ ಮದುವೆ ಆದ್ಮೇಲಂತೂ ಜಾಸ್ತಿ ಜೊತೆಲಿ ಇರದೇ ಹೋದ್ರು ಮಾತಾಡೋ ದಿವಸ ಎಲ್ಲ ಬರೀ ಶಿವಣ್ಣ 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 ಎಷ್ಟೊತ್ತು ಕೇಳಿದ್ರೆ ನನಗೆ ನನ್ನ ಇನ್ಸ್ಪಿರೇಷನ್ ಶಿವಣ್ಣ ಅಂತ ಹೇಳ್ತಾರೆ. ಅದು ಅವ್ನು ದೊಡ್ಡ ಮನಸ್ಸು ದೊಡ್ಡ ಗುಣ ಅಷ್ಟೇನೆ. ಯಾಕಂದ್ರೆ ಅವನಿಗೆ ಅವಾಗಲೇ ಚಿಕ್ಕ ವಯಸ್ಸು ಎಲ್ಲ ಮಾಡಿಬಿಟ್ಟಿದ್ದ ಅವನು. ಇವಾಗ ಇನ್ನೊಂದು ರೂಪ ನೋಡಿದ್ರೆ ಇಷ್ಟೊಂದು ಸೋಷಿಯಲ್ ಸರ್ವೀಸ್ ಎಲ್ಲಿ ಬಂತು ಅವನಿಗೆ ಆ ಗುಣ ಅಂತ ಅವನಿಗೆ ಗೊತ್ತಾಗಿಲ್ಲ. ಯಾವಾಗಲೂ ಅಷ್ಟೇ ಮನೆಗೆ ಬಂದ್ರೆ ಸರಿ ಅವನು ಎಲ್ಲ ವಿಷಯದಲ್ಲೂ ಅಷ್ಟು ಕಾರ್ ತಗೊಂಡಿದ್ದೀನಿ ಶಿವಣ್ಣ, ಈ ಕಾರ್ ನೋಡು, ಈ ಕಾರ್ ಓಡಿಸು, ನೀನೊಂದು ಕಾರ್ ತಗೋಯ್ತಾನ, ಇಲ್ಲಪ್ಪ ನಿನಗೆ ಸೂಟ್ ಆಗೋದು. ಲಾಸ್ಟ್ ಫಂಕ್ಷನ್ ಹೇಳ್ಬೇಕಷ್ಟೇ, ನನ್ನ ತಮ್ಮ ರಾಯಲ್ ಆಗಿ ಹುಡ್ತ ರಾಯಲ್ ಆಗಿರ್ತಾನೆ, ಇನ್ನು ಮುಂದೆನೂ ರಾಯಲ್ ಆಗಿರ್ತಾನೆ ಅಂತ ಹೇಳ್ತಾ ಇದ್ದೆ. ದೇವರು ಅದಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ, ಯಾಕಂದರೆ ಒಳ್ಳೆಯವ್ರನ್ನ ಇಡಕ್ಕೆ ಬಿಡ್ತಾರೆ ಅಂತ ಕರಿತಾರೆ ದೇವರು. ಅದಕ್ಕೆ ಆದಷ್ಟು ಬೇಗ ಅವನ ಹತ್ರ ಕರ್ಕೊಂಡೋಗ್ಬಿಟ್ಟಿದ್ದಾನೆ. ಬಟ್ ಇವಾಗ ನಾವು ಆಡ್ಬೇಕದು ಅಷ್ಟೇ, ಅಪ್ಪು ನಮ್ಮಲ್ಲಿ ಇದನ್ನೇ ಅವನ್ನ ಜೀವಂತವಾಗಿ ಇರಿಸ್ಕೊಳ್ಳಿ, ನಾವು ಪ್ರಯತ್ನ ಪಡಬೇಕು. ಅವನ್ನ ಎಲ್ಲೂ ಕಳಿಸ್ಕೊಡ್ಬಾರ್ದು, ಜೀವಂತವಾಗಿ ಇರಿಸ್ಲೇಬೇಕು. ಅವ್ನು ಹೋಗಿದ್ದಾನಂತ ನಾವು ಬೇರೆನ ಯಾವುದನ್ನು ನಂಬಲ್ಲ. ನಾನು ಅವನಿಗೆ ದೀಪ ಹಚ್ಚೋದಾಗಲಿ ಅದನ್ನು ನಾನು ಯಾವತ್ತೂ ನಂಬಿಕೆ ಪಟ್ಟದಿಲ್ಲ. ಯಾಕಂದ್ರೆ ಅಪ್ಪಾಜಿ ಅಮ್ಮನಿಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಇನ್ನು ಅಪ್ಪುಗೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಇಲ್ಲ ಜಾಸ್ತಿ ಮಾತು ಬೇಡ ಪಾಪ, ಎಲ್ಲರೂ ಹಾಡಬೇಕಂತ ಬಂದಿದ್ದೇನೆ ಅವನ ಬಗ್ಗೆ ನೆನೆಸ್ಕೊಂಡು ಹಾಡಲಿ, ಅದು ನೋಡ್ಕೊಂಡು ಸಂತೋಷ ಪಡಿ. ಯಾಕಂದರೆ ಇದನ್ನು ನೋಡಿ ಅವನು ಸಂತೋಷ ಪಡ್ತಾನೆ. ಇವತ್ತು ಪಾಪ ಅವನನ್ನು ಇದ್ಬಿಟ್ಟು ನಾನು ರಾಘು ಅಂತ ನೋಡ್ಬಿಟ್ಟಿದ್ರೆ ಅವನು ಎಷ್ಟು ಸಂಕಟ ಪಡ್ತೀನಿ ನಾನು. ಅದಕ್ಕೆ ನಾವು ಸಂಕಟ ಪಡೋದನ್ನ ನೋಡೋದೇ ಬೇಡ ಅಂತ ಎಲ್ಲರೂ ಹೊರಟೋದ್ರು. ಅಪ್ಪಾಜಿ ಅಮ್ಮ ಅವರು ಅಪ್ಪಣ್ಣ ಎಲ್ರಿಗೂ ಬರುತ್ತೆ, ಹೋಗೋ ಟೈಮ್ ಬರುತ್ತೆ. ಬಟ್ ಇವ್ರಿಗೆ ಇಷ್ಟು ಬೇಗ ಬರ್ತಾನ ಅಂತ ಒಂದು ನೋವು ಅಷ್ಟೇ. ಸಂತೋಷ ಆಗುತ್ತೆ ಎಷ್ಟೊಂದು ಪ್ರೀತಿ ಗಳಿಸಿರೋದಕ್ಕೆ. ಇವತ್ತು ನಾವು ದುಃಖ ಸಹಿಸ್ಕೊಂಡಿದ್ದೀವಿ ಅಂದರೆ ನೀವೆಲ್ಲರೂ ಇಂಡಸ್ಟ್ರಿ ಹೊರಗಡೆಯಿಂದ ಎಲ್ಲರೂ ಬಂದು ನೀವೊಂದು ನಮ್ಮ ಸಪೋರ್ಟ್ ಕೊಟ್ಟಿದ್ದಿರಲ್ಲ, ಅದು ನಾವು ಯಾವತ್ತೂ ಮರೆಯಲ್ಲ. ಇವತ್ತು ನನ್ನ ತಮ್ಮನ್ನ ನೀವೆಲ್ಲ ಎಕ್ಸ್ಟ್ರಾ ಇವಾಗ ಯಾರಿದ್ದೀರ, ಧ್ರುವ ಇರ್ಬೋದು, ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಯಶ್ ಇರ್ಬೋದು, ವಿಜಯ್ ಇರ್ಬೋದು, ಗಣೇಶ್ ಇರ್ಬೋದು, ಎಲ್ಲರೂ ನೋಡ್ತೀವಿ ನಾವು ನನ್ನ ತಮ್ಮನ್ನ. ಇವಾಗ ತಾನೇ ವಿಶಾಲ್ ಅವ್ರ ಹೇಳ್ತಿದ್ದೆ, ವಿಶಾಲ್ ನೋಡ್ದಾಗ್ಲ ನನ್ನ ತಮ್ಮನ್ನ ನೋಡ್ದಾಗ ಆಗುತ್ತೆ ಅಂತ. ನಾನು ಇವತ್ತು ಹೇಳಿದ ಮಾತ್ರ ಅದು ಯಾವತ್ತೂ ನಾನು ಅಪ್ಪು ಅಂತಲೂ ಹೇಳಿದ್ದೆ, ವಿಶಾಲ್ ನೋಡ್ದಾಗ್ಲೆಲ್ಲ ನೀನು ನೋಡ್ದಾಗ ಆಗುತ್ತೆ ಅಪ್ಪು. ಅವರ ಬಾಡೀಸ್ ಲ್ಯಾಂಗ್ವೇಜ್ ಇರ್ಬೋದು, ಅವ್ರು ಆ್ಯಕ್ಟ್ ಮಾಡೋ ಸ್ಟೈಲ್ ಇರ್ಬೋದು, ಎಲ್ಲ ಅವ್ರು ನೋಡ್ದಾಗ ಆಯ್ತು. ಇವತ್ತು ನೋಡಿದಾಗ ಅದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೆ. ಅವರೆಲ್ಲರೂ ಬಂದು ಅವರವರು ನಾವಿದ್ದೀನಿ ನಾವಿದ್ದೀನಿ ಅಂತ ಹೇಳಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಎಷ್ಟೊಂದು ಪ್ರೀತಿ ಗಳಿಸಿದೆ ನಾವು. ನಾನು ಯಾವತ್ತೂ ಇದನ್ನು ಮರೆಯಲ್ಲ. ಹೇಳ್ತಾ ಇನ್ನೊಂದು ಲಾಸ್ಟ್ ಮಾತು, ಯಾವಾಗ ನಾವು ಪಾರ್ಟಿ ಮಾಡಿದ್ರು ಸರಿ ಮನೇಲಿ ಬಂದಾಗ ಕರಕೆ ಆಗ್ತೀವಿ, ಅದನ್ನು ಯಾವಾಗಲೂ ಒಂದು ಸಾಂಗ್ ನನಗೆ ತುಂಬ ಇಷ್ಟ, ಮೈ ಶಾಯರ್ ಟು ಮೈ ಅಂತ ತುಂಬ ಇಷ್ಟ. ಅವ್ರಿಗೋಸ್ಕರ ಯಾರು ಹೇಳ್ತೀನಿ, ಅಪ್ಪು ದಿಸ್ ಇಸ್ ಫಾರ್ ಯು. मैं शायर तो नहीं मगर हसी जब से देखा मैंने तुझको मुझको शायरी आ गई.
शायर तो नहीं, सोचता हूँ मगर मैं दुआ मांगता, हाथ अपने उठाकर तुझे मांगता। जब से तुमसे मोहब्बत मैं करने लगा, तब से मैंने इबादत मैं करने लगा। मैं काफिर तो नहीं मगर हसी, जब से देखा मैंने तुझको।